ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಜಿಮರ್ಸ್ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೇಟ್ ಗೇನ್ ಮತ್ತು ಮಸಲ್ ಗೇನ್ಗೆ ಇರೋ ಡಿಫ್ರೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಬೆಳೆದಂಗೆ ಪೂರ್ತಿ ನೋಡಿ, ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನನ್ನ ಹೆಸರು ಸಂಜಯ್, ಸರ್ಟಿಫೈಡ್ ಫಿಟ್ನೆಸ್ ಟ್ರೈನರ್. ಇವತ್ತು ವೇಟ್ ಗೇನ್ ಮತ್ತು ಮಸಲ್ ಗೇನ್ಗೆ ಇರೋ ಡಿಫ್ರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೇಟ್ ಗೇನ್ ಅಂದರೆ ಏನು, ಮಸಲ್ ಗೇನ್ ಅಂದರೆ ಏನು? ವೇಟ್ ಗೇನ್ ಅಂದರೆ ಇಲ್ಲಿ ನಿಮಗೆ ಫ್ಯಾಟ್ ಗೇನ್ ಕೂಡ ಆಗಿರ್ಬೋದು ಅಥವಾ ಮಸಲ್ ಗೇನ್ ಕೂಡ ಆಗಿರ್ಬೋದು. ಆದರೆ ಮಸಲ್ ಗೇನ್ ಅಂದಾಗ ಇಲ್ಲಿ ಪ್ಯೂರ್ ಮಸಲ್ ಗೇನ್ ಮಾತ್ರ ಆಗಿರ್ತೀರ. ವೇಟ್ ಗೇನ್ ಅಂದಾಗ ನಿಮಗೆ ಪ್ರಾಪರ್ ಮ್ಯಾಕ್ರೋಸ್ನ ನೀವು ಫಾಲೋ ಮಾಡ್ತಾ ಇರಲ್ಲ, ಪ್ರಾಪರ್ ಡಯಟ್ನ ನೀವು ಫಾಲೋ ಮಾಡ್ತಾ ಇರಲ್ಲ, ಅದೇ ಥರ ಪ್ರಾಪರ್ ವರ್ಕೌಟ್ ಕೂಡ ಇರೋದಿಲ್ಲ. ಆದರೆ ಮಸಲ್ ಗೇನ್ ಅಂತ ಬಂದಾಗ ನಿಮಗೆ ಪ್ರಾಪರ್ ಡಯಟ್ ಇರಬೇಕು, ಪ್ರಾಪರ್ ವರ್ಕೌಟ್ ಇರಬೇಕು, ಅದ್ರ ಜೊತೆಗೆ ಪ್ರಾಪರ್ ರೆಸ್ಟ್ ಕೂಡ ಇರಬೇಕು. ಈ ಮೂರು ಇದ್ದರೆ ಮಾತ್ರ ನೀವು ಪ್ರಾಪರ್ ಆಗಿ ಮಸಲ್ ಗೇನ್ ಆಗೋದಕ್ಕೆ ಸಾಧ್ಯ. ಇಲ್ಲಿ ಕರೆಕ್ಟಾಗಿ ಮ್ಯಾಕ್ರೋಸ್ನ ನೀವು ಫಾಲೋ ಮಾಡ್ತಾ ಇರಲ್ಲ ವೇಟ್ ಗೇನಲ್ಲಿ. ಆದರೆ ಮಸಲ್ ಗೇನ್ ಅಂತ ಬಂದಾಗ ಮ್ಯಾಕ್ರೋಸ್ ಅಂದರೆ ಪ್ರೋಟೀನ್, ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ನ ನೀವು ಕರೆಕ್ಟ್ ಪ್ರೊಪೋರ್ಷನಲ್ಲಿ ನೀವು ತಗೊಳ್ತಾ ಇರಬೇಕು. ಹೈ ಪ್ರೋಟೀನ್ ಇರಬೇಕು, ಮೀಡಿಯಂ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಲೋ ಫ್ಯಾಟ್ ಇರಬೇಕು. ಈ ಚಾರ್ಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ ಮತ್ತು ಫ್ಯಾಟ್ಸ್ ಕೂಡ ಇದೆ. ಮಸಲ್ ಬಿಲ್ಡಿಂಗ್ಗೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಅದು ಪ್ರೋಟೀನ್ಸ್. ಪ್ರೋಟೀನೇ ಮೇನ್ ಕಾಸು ಮಸಲ್ ಬಿಲ್ಡಿಂಗ್ಗೆ. ಅದರಿಂದ ಪ್ರೋಟೀನ ನೀವು ಹೈ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕಾಗುತ್ತೆ ನಿಮ್ಮ ಡೈಲಿ ಒಂದು ಡಯಟ್ನಲ್ಲಿ. ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ನಿಮಗೆ ಅಷ್ಟೇ ಈಕ್ವಲ್ ಆಗುತ್ತೆ ಬಲ್ಕಿಂಗ್ ಮತ್ತು ಮಸಲ್ ಬಿಲ್ಡಿಂಗ್ ಪ್ರೊಸೆಸ್ನಲ್ಲಿ. ಕಾರ್ಬೋಹೈಡ್ರೇಟ್ಸ್ ಕೂಡ ಅದರಲ್ಲಿ ಕೂಡ ಬ್ಯಾಡ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಗುಡ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಗುಡ್ ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ತಗೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಫ್ಯಾಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಟಲ್ಲಿ ಗುಡ್ ಫ್ಯಾಟ್ ಇದೆ, ಬ್ಯಾಡ್ ಫ್ಯಾಟ್ ಇದೆ. ನೀವು ಗುಡ್ ಫ್ಯಾಟ್ನ ಸೆಲೆಕ್ಟ್ ಮಾಡಿಕೊಂಡು ತಿನ್ನೋದ್ರಿಂದ ಈ ಎಲ್ಲ ನ್ಯೂಟ್ರಿಯೆಂಟು ನಿಮ್ಮ ಬಾಡಿ ಒಳಗೆ ಹೋದರೆ ಅಲ್ಲಿ ನಿಮಗೆ ಐರನ್ನು, ವಿಟಮಿನ್ನು, ಕ್ಯಾಲ್ಸಿಯಮ್ಮು, ಪ್ರತಿಯೊಂದು ನ್ಯೂಟ್ರಿಯೆಂಟ್ಸು ನಿಮಗೆ ಸಿಗುತ್ತೆ. ಇದರಿಂದ ನೀವು ಹೆಲ್ದಿಯಾಗಿ ಮಸಲ್ ಬಿಲ್ಡಿಂಗ್ ಮಾಡಬೇಕಾಗುತ್ತೆ. ಈ ಮ್ಯಾಕ್ರೋಸ್ನ ನೀವು ಪ್ರಾಪರ್ ಪ್ರೊಪೋರ್ಷನಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಮಸಲ್ ಬಿಲ್ಡಿಂಗ್ ಸುಲಭ ಆಗುತ್ತೆ. ವೇಟ್ ಗೇನ್ ನಾವು ಯಾರಿಗೆ ಸಜೆಸ್ಟ್ ಮಾಡ್ತೀವಿ ಯೂಶ್ವಲಿ ಅಂದಾಗ, ಯಾರು ಬಿಗಿನರ್ಸ್ ಇರ್ತಾರೆ, ಯಾರು ಅಂಡರ್ ವೇಟ್ ಕ್ಯಾಟಗರಿಲಿ ಇರ್ತಾರೆ, ಯಾರು BMI ಅಬ್ನಾರ್ಮಲ್ ಆಗಿದೆ ಅಂಥವ್ರಿಗೆ ನಾವು ವೇಟ್ ಗೇನ್ನ ಸಜೆಸ್ಟ್ ಮಾಡ್ತೀವಿ. ವೇಟ್ ಗೇನು ತುಂಬ ಸೂಕ್ತವಾಗಿರುತ್ತೆ. ಅದೇ ನಾವು ಮಸಲ್ ಗೇನ್ ಅಂತ ಹೋದಾಗ ಇಂಟರ್ಮೀಡಿಯೇಟ್, ಯೂಶ್ವಲಾಗಿ ಇಂಟರ್ಮೀಡಿಯೇಟ್ ಅವ್ರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಯಾರು ಆಲ್ರೆಡಿ ಅಂಡರ್ ವೇಟಿಂದ ನಾರ್ಮಲ್ ವೇಯ್ಟಿಗೆ ಬಂದಿರ್ತಾರೆ ಅಂಥವ್ರು ಮಸಲ್ ಗೇನ್ನ ನೀವು ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ಆದರೆ ಮಸಲ್ ಗೇನ್ನ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಪ್ರಾಪರ್ ಗೈಡೆನ್ಸ್ ಇರಬೇಕು, ಪ್ರಾಪರ್ ಡಯಟ್, ಪ್ರಾಪರ್ ವರ್ಕೌಟ್, ಪ್ರಾಪರ್ ರೆಸ್ಟ್ ಇವೆಲ್ಲ ಪ್ರಾಪರ್ ಆಗಿ ಒಂದು ಗೈಡೆನ್ಸ್ ಮೂಲಕ ನಿಮ್ಮ ಟ್ರೈನರ್ನ ಮೂಲಕ ನೀವು ಈ ಡಯಟ್ ವರ್ಕೌಟ್ ಎಲ್ಲ ಮಾಡಿದಾಗ ಖಂಡಿತವಾಗ್ಲೂ ನೀವು ನಿಮ್ಮ ಗೋಲ್ನ ಅಚೀವ್ ಮಾಡ್ಬೋದು. ಎಸ್, ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯ್ತಲ್ಲ ವೇಟ್ ಗೇನ್ಗೆ ಮತ್ತು ಮಸಲ್ ಗೇನ್ಗೆ ಇರೋ ಡಿಫ್ರೆನ್ಸ್. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.